ಓಂ ಶಾಂತಿ ಮುರುಳಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ನೀವೀಗ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ವಿಕಾರಿಗಳಿಂದ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ಆದ್ದರಿಂದ ನಿಮ್ಮಲ್ಲಿ ಈಗ ಯಾವುದೇ ಒಂದು ವಿಕಾರದ ಭೂತ ಇರಬಾರದು ಪ್ರಶ್ನೆ ತಂದೆ ಮಕ್ಕಳಾದ ನಿಮಗೆ ಯಾವ ಒಂದು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಆ ಶಿಕ್ಷಣವನ್ನು ಇಡೀ ಕಲ್ಪದಲ್ಲಿ ಎಂದೂ ಯಾರೂ ಯಾರಿಗೂ ಓದಿಸಲು ಸಾಧ್ಯ ಇಲ್ಲ ಉತ್ತರ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ಶಿಕ್ಷಣ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಶಿಕ್ಷಣ ಮನುಷ್ಯರಿಗೆ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಸುವ ಶಿಕ್ಷಣವನ್ನು ಈ ಸಮಯದಲ್ಲಿ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ನಮಗೆ ಓದಿಸುತ್ತಾರೆ ಈ ಹೊಸ ಶಿಕ್ಷಣವನ್ನು ಇಡೀ ಕಲ್ಪದಲ್ಲಿ ಎಂದೂ ನೀವು ಓದಲು ಸಾಧ್ಯ ಇಲ್ಲ ಇಡೀ ಕಲ್ಪದಲ್ಲಿ ಈ ಹೊಸ ಶಿಕ್ಷಣವನ್ನು ಯಾರೂ ಓದಲು ಸಾಧ್ಯ ಇಲ್ಲ ಮತ್ತು ಯಾರೂ ಓದಿಸುವುದೂ ಇಲ್ಲ ಈ ಶಿಕ್ಷಣದಿಂದ ಸತ್ಯುಗದ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಓಂ ಶಾಂತಿ ಇದಂತೂ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮ ಆಗಿದ್ದೇವೆ ನಾವು ಶರೀರ ಅಲ್ಲ ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಆತ್ಮ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ದೇಹಾಭಿಮಾನದಲ್ಲಿ ಇದ್ದಾರೆ ಈ ಜಗತ್ತು ಪಾಪಾತ್ಮರ ಜಗತ್ತು ಅಥವಾ ವಿಕಾರಿ ಜಗತ್ತಾಗಿದೆ ರಾವಣನ ರಾಜ್ಯ ಆಗಿದೆ ಮೊದಲು ಸತ್ಯಯುಗ ಇತ್ತು ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ಮಕ್ಕಳಿಗೆ ಗೊತ್ತಿದೆ ನಾವೇ ಪವಿತ್ರ ದೇವಿ ದೇವತೆಗಳಾಗಿದ್ದೇವೆ ಎಂಬತ್ನಾಲ್ಕು ಜನ್ಮದ ನಂತರ ಪುನಃ ನಾವೇ ಪತಿತರಾಗಿದ್ದೇವೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಭಾರತವಾಸಿ ದೇವಿ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ದೇವತೆಗಳಲ್ಲೂ ಕೂಡ ಕೆಲವರು ಎಂಬತ್ತೆರಡು ಜನ್ಮ ಕೆಲವರು ಎಂಬತ್ಮೂರು ಜನ್ಮ ಇನ್ನು ಕೆಲವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂಬತ್ಮೂರು ಜನ್ಮ ಎಂಬತ್ನಾಲ್ಕು ಜನ್ಮ ಎಂಬತ್ತೆರಡು ಜನ್ಮ ಅನ್ನುವುದು ದೇವತೆಗಳ ಗಾಯನ ಆಗಿದೆ ದೇವತೆಗಳು ಮಾತ್ರ ಅಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆ ದೇವತೆಗಳೇ ಈಗ ಪತಿತರಾಗಿದ್ದಾರೆ ಭಾರತ ಅವಿನಾಶಿ ಖಂಡ ಆಗಿದೆ ಭಾರತಕ್ಕೆ ಅವಿನಾಶಿ ಖಂಡ ಎಂದು ಗಾಯನ ಮಾಡಲಾಗುತ್ತದೆ ಯಾವಾಗ ಭಾರತದಲ್ಲಿ ನಾರಾಯಣರ ರಾಜ್ಯ ಇತ್ತು ಆಗ ಆ ಸತ್ಯುಗಕ್ಕೆ ಹೊಸ ಜಗತ್ತು ಹೊಸ ಭಾರತ ಎಂದು ಕರೆಯಲಾಗುತ್ತಿತ್ತು ಈಗಂತೂ ಈ ಜಗತ್ತು ಹಳೆಯ ಜಗತ್ತಾಗಿದೆ ಹಳೆಯ ಭಾರತ ಆಗಿದೆ ಸತ್ಯುಗದಲ್ಲಿ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರಲಿಲ್ಲ ಸತ್ಯುಗದ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಈಗ ಪತಿತರಾಗಿದ್ದಾರೆ ಕಾಮದ ಭೂತ ಕ್ರೋಧದ ಭೂತ ಲೋಭದ ಭೂತ ಈ ಎಲ್ಲ ಭೂತಗಳು ಬಹಳ ಕಠೋರವಾದ ಭೂತಗಳಾಗಿದೆ ಅದರಲ್ಲೂ ಮುಖ್ಯವಾದ ಭೂತ ಅಂದರೆ ದೇಹಾಭಿಮಾನದ ಭೂತ ಆಗಿದೆ ಇದು ರಾವಣನ ರಾಜ್ಯ ತಾನೆ ಇಲ್ಲಿ ರಾವಣ ಇದ್ದಾರೆ ರಾವಣ ಭಾರತದ ಅರ್ಧಾಕಲ್ಪದ ಶತ್ರು ಆಗಿದ್ದಾರೆ ರಾವಣ ಈ ಸಮಯದಲ್ಲಿ ಎಲ್ಲ ಮನುಷ್ಯರಲ್ಲೂ ಪ್ರವೇಶ ಮಾಡಿದ್ದಾರೆ ಅಂದರೆ ರಾವಣನ ರಾಜ್ಯದಲ್ಲಿ ಪಂಚ ವಿಕಾರಗಳು ಎಲ್ಲ ಮನುಷ್ಯರಲ್ಲೂ ಪ್ರವೇಶ ಮಾಡಿಬಿಟ್ಟಿದೆ ದೇವತೆಗಳಲ್ಲಿ ಈ ವಿಕಾರದ ಭೂತ ಇರುವುದಿಲ್ಲ ದೇವತೆಗಳೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ವಿಕಾರಿ ಆತ್ಮರಾಗಿ ಬಿಡುತ್ತಾರೆ ಯಾವಾಗ ದೇವತೆಗಳು ಮನುಷ್ಯರಾಗುತ್ತಾರೋ ಆಗ ಅವರಲ್ಲಿ ವಿಕಾರಗಳು ಪ್ರವೇಶ ಮಾಡುತ್ತದೆ ನಿಮಗೆ ಗೊತ್ತಿದೆ ಯಾವಾಗ ನಾವು ದೇವತೆ ಆಗಿದ್ದೆವು ಆಗ ಯಾವುದೇ ಪ್ರಕಾರದ ವಿಕಾರದ ಭೂತ ಇರಲಿಲ್ಲ ಸತ್ಯಯುಗ ತ್ರೇತಾಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ದ್ವಾಪರ ಯುಗ ಕಲಿಯುಗಕ್ಕೆ ರಾವಣನ ರಾಜ್ಯ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪಂಚ ವಿಕಾರ ಇದೆ ಕಲಿಯುಗದಲ್ಲಿರುವ ನರ ಮತ್ತು ನಾರಿಯಲ್ಲಿ ಪಂಚ ವಿಕಾರ ಇದೆ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಪಂಚ ವಿಕಾರಗಳು ಎಲ್ಲ ಮನುಷ್ಯರಲ್ಲೂ ಇರುತ್ತದೆ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಈ ವಿಕಾರಿ ರಾಜ್ಯ ನಡೆಯುತ್ತದೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ನೀವೀಗ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ವಿಕಾರಿಯಿಂದ ನಿರ್ವಿಕಾರಿ ಆಗುವುದಕ್ಕೋಸ್ಕರ ನಿರ್ವಿಕಾರಿಗಳಾಗಿ ನಂತರ ಪುನಃ ನೀವು ವಿಕಾರಕ್ಕೆ ವಶ ಆದರೆ ಬಾಬಾರವರಿಗೆ ನೀವು ಪತ್ರವನ್ನು ಬರೆಯುತ್ತೀರಾ ಬಾಬಾ ನಾನು ಮುಖವನ್ನು ಕಪ್ಪು ಮಾಡಿಕೊಂಡೆ ಎಂದು ಒಮ್ಮೆ ವಿಕಾರಕ್ಕೆ ವಶ ಆಗಿ ಮುಖವನ್ನು ಕಪ್ಪು ಮಾಡಿಕೊಂಡರೆ ಪುನಃ ಸುಂದರರಾಗುವುದು ಕಷ್ಟ ಐದನೇ ಮಹಡಿಯಿಂದ ಕೆಳಗೆ ಬಿದ್ದಂತೆ ಆಗಿಬಿಡುತ್ತದೆ ಅಂದರೆ ವಿಕಾರಗಳಿಗೆ ವಶ ಆಗುವುದು ಅಂದರೆ ಐದನೇ ಅಂತಸ್ತಿನಿಂದ ಕೆಳಗೆ ಬಿದ್ದಂತೆ ಮೂಳೆಗಳೆಲ್ಲ ಮುರಿದು ಹೋಗಿ ಬಿಡುತ್ತದೆ ಗೀತೆಯಲ್ಲೂ ಕೂಡ ಇದೆ ಭಗವಾನ್ ವಾಚಾಗಿದೆ ಕಾಮ ಮಹಾಶತ್ರು ಎಂದು ಭಾರತದ ವಾಸ್ತವವಾದ ಧರ್ಮಶಾಸ್ತ್ರ ಗೀತೆಯಾಗಿದೆ ಪ್ರತಿಯೊಂದು ಧರ್ಮದ ಆತ್ಮರಿಗೂ ಕೂಡ ಒಂದು ಧರ್ಮಶಾಸ್ತ್ರ ಇದೆ ಭಾರತವಾಸಿಗಳಿಗಂತೂ ಅನೇಕ ಶಾಸ್ತ್ರಗಳಿದೆ ಇದಕ್ಕೆ ಭಕ್ತಿ ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತು ಅಂದರೆ ಸತೋಪ್ರಧಾನ ಜಗತ್ತು ಚಿನ್ನದ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ಜಗಳ ಹೊಡೆದಾಟ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ನಿಮ್ಮ ಆಯಸ್ಸೂ ಕೂಡ ದೀರ್ಘಾಯಸ್ಸಾಗಿರುತ್ತದೆ ಮತ್ತು ನೀವು ನಿರೋಗಿಗಳಾಗಿರುತ್ತೀರಾ ಆರೋಗ್ಯವಂತರಾಗಿರುತ್ತೀರಾ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ದೇವತೆಗಳಾಗಿದ್ದಾಗ ಬಹಳಷ್ಟು ಸುಖಿಗಳಾಗಿದ್ದೆವು ಅಲ್ಲಿ ಅಕಾಲ ಮೃತ್ಯು ಇರಲಿಲ್ಲ ದೇವತೆಗಳ ಜಗತ್ತಿನಲ್ಲಿ ಕಾಲದ ಭಯ ಇರುವುದಿಲ್ಲ ಸತ್ಯುಗದಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಇರುತ್ತದೆ ನರಕದಲ್ಲಿ ಖುಷಿ ಇರುವುದಿಲ್ಲ ಈ ನರಕದಲ್ಲಿ ಶರೀರಕ್ಕೆ ಒಂದಲ್ಲ ಒಂದು ಕಾಯಿಲೆ ಇರುತ್ತದೆ ಇದು ಅಪಾರ ದುಃಖದ ಜಗತ್ತಾಗಿದೆ ಸತ್ಯುಗ ಅಪಾರ ಸುಖದ ಜಗತ್ತಾಗಿದೆ ಬೇಹದ್ದಿನ ತಂದೆ ದುಃಖದ ಜಗತ್ತನ್ನು ರಚಿಸುವುದಿಲ್ಲ ತಂದೆ ಸುಖದ ಜಗತ್ತನ್ನು ರಚಿಸುತ್ತಾರೆ ಪುನಃ ರಾವಣ ರಾಜ್ಯ ಬಂದಾಗ ಎಲ್ಲರಿಗೂ ದುಃಖ ಅಶಾಂತಿ ಪ್ರಾಪ್ತಿಯಾಗುತ್ತದೆ ಸತ್ಯುಗ ಸುಖಧಾಮ ಆಗಿದೆ ಕಲಿಯುಗ ದುಃಖಧಾಮ ಆಗಿದೆ ವಿಕಾರಕ್ಕೆ ವಶ ಆಗುವುದು ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಕಾಮದ ಖಡ್ಗವನ್ನು ನಡೆಸುವುದು ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದು ಮನುಷ್ಯರು ಹೇಳುತ್ತಾರೆ ಈ ವಿಕಾರ ಕೂಡ ಭಗವಂತನ ರಚನೆ ಎಂದು ಆದರೆ ವಿಕಾರ ಭಗವಂತನ ರಚನೆ ಅಲ್ಲ ವಿಕಾರಗಳು ರಾವಣನ ರಚನೆ ಆಗಿದೆ ಭಗವಂತ ಅಂತೂ ಸ್ವರ್ಗವನ್ನು ರಚಿಸುತ್ತಾರೆ ಸ್ವರ್ಗದಲ್ಲಿ ಕಾಮ ವಿಕಾರ ಇರುವುದಿಲ್ಲ ಈ ರೀತಿ ತಿಳಿದುಕೊಳ್ಳಬೇಡಿ ದುಃಖ ಮತ್ತು ಸುಖ ಎರಡನ್ನೂ ಕೂಡ ಪರಮಾತ್ಮನೇ ಕೊಡುತ್ತಾರೆ ಎಂದು ಇಲ್ಲ ಪರಮಾತ್ಮ ತಂದೆ ಬೇಹದ್ದಿನ ತಂದೆ ತಂದೆ ಮಕ್ಕಳಿಗೆ ದುಃಖವನ್ನು ಹೇಗೆ ಕೊಡಲು ಸಾಧ್ಯ ತಂದೆ ಹೇಳುತ್ತಾರೆ ನಾನು ನಿಮಗೆ ಸುಖದ ಆಸ್ತಿಯನ್ನು ಕೊಡುತ್ತೇನೆ ಪುನಃ ಅರ್ಧ ಕಲ್ಪದ ನಂತರ ರಾವಣ ನಿಮಗೆ ಶಾಪವನ್ನು ಕೊಡುತ್ತಾರೆ ಸತ್ಯುಗದಲ್ಲಿ ಅಪಾರ ಸುಖ ಇತ್ತು ಸತ್ಯಯುಗದಲ್ಲಿ ನೀವು ಸರ್ವ ಸಂಪತ್ತಿನಿಂದ ಸಮೃದ್ಧರಾಗಿ ಇರುತ್ತೀರಾ ಕೇವಲ ಒಂದು ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಢೂರ್ಯ ಇತ್ತು ಭಾರತ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು ಈಗ ಭಾರತ ಕಂಗಾಲಾಗಿದೆ ಸತ್ಯಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಶ್ರೀಮಂತ ದೇಶ ಭಾರತ ಆಗಿತ್ತು ಕಲಿಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಭಾರತ ಕಂಗಾಲಾಗಿದೆ ಇದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ ಈಗ ಈ ಕಲಿಯುಗ ಕಬ್ಬಿಣದ ಯುಗ ಆಗಿದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತಾ ಸೇರಿಕೊಳ್ಳುತ್ತಾ ಆತ್ಮ ಸಂಪೂರ್ಣ ತಮ್ಮೋಪ್ರಧಾನ ಆಗಿದೆ ಈ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಇದೆ ಈಗ ಈ ನೂರು ವರ್ಷಗಳಲ್ಲಿ ಏರೋಪ್ಲೇನ್ ಮುಂತಾದ ವಸ್ತುಗಳು ನಿರ್ಮಾಣ ಆಗಿದೆ ಇದಕ್ಕೆ ಮಾಯ ವೈಭವ ಎಂದು ಕರೆಯಲಾಗುತ್ತದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ವಿಜ್ಞಾನದ ಮೂಲಕ ಸ್ವರ್ಗ ನಿರ್ಮಾಣ ಆಗಿದೆ ಎಂದು ಆದರೆ ಇದು ರಾವಣನ ಸ್ವರ್ಗ ಆಗಿದೆ ಕಲಿಯುಗದಲ್ಲಿ ಮಾಯ ವೈಭವವನ್ನು ನೋಡಿ ನಿಮ್ಮ ಬಳಿ ಬರುವುದು ಅವರಿಗೆ ಕಷ್ಟ ಎಂದು ಅನಿಸುತ್ತದೆ ಎಲ್ಲೋ ಕೆಲವರು ಪರಿಶ್ರಮ ಪಟ್ಟು ನಿಮ್ಮ ಬಳಿ ಬರುತ್ತಾರೆ ಜನ ತಿಳಿದುಕೊಂಡಿದ್ದಾರೆ ನಮ್ಮ ಬಳಿ ಮಹಲ್ ಇದೆ ಮೋಟರ್ ಇದೆ ನಾವು ಸ್ವರ್ಗದಲ್ಲೇ ಇದ್ದೇವೆ ಎಂದು ತಂದೆ ಹೇಳುತ್ತಾರೆ ಸ್ವರ್ಗ ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ ಸ್ವರ್ಗದಲ್ಲಿ ನಾರಾಯಣರ ರಾಜ್ಯ ಇತ್ತು ಈಗ ಈ ಕಲಿಯುಗದಲ್ಲಿ ನಾರಾಯಣರ ರಾಜ್ಯ ಅಂತೂ ಇಲ್ಲ ಈಗ ಈ ಕಲಿಯುಗದ ನಂತರ ಪುನಃ ದೇವತೆಗಳ ರಾಜ್ಯ ಬರುತ್ತದೆ ಮೊದಲು ಭಾರತ ಬಹಳ ಸಣ್ಣದಿತ್ತು ಜನಸಂಖ್ಯೆ ಕಡಿಮೆ ಇತ್ತು ಹೊಸ ಜಗತ್ತಿನಲ್ಲಿ ಕೇವಲ ಒಂಬತ್ತು ಲಕ್ಷ ದೇವತೆಗಳು ಮಾತ್ರ ಇದ್ದರು ನಂತರ ಪುನಃ ದ್ವಾಪರ ಯುಗದಿಂದ ಜನರ ಸಂಖ್ಯೆ ವೃದ್ಧಿಯಾಗಿದೆ ಇಡೀ ಸೃಷ್ಟಿ ವೃದ್ಧಿಯಾಗುತ್ತಾ ಇರುತ್ತದೆ ಮೊಟ್ಟ ಮೊದಲು ಕೇವಲ ದೇವಿ ದೇವತೆಗಳು ಮಾತ್ರ ಇದ್ದರು ಬೇಹದ್ದಿನ ತಂದೆ ಬೇಹದ್ದಿನ ಇತಿಹಾಸ ಭೂಗೋಳದ ಬಗ್ಗೆ ನಮಗೆ ಕುಳಿತು ತಿಳಿಸುತ್ತಿದ್ದಾರೆ ತಂದೆಯನ್ನು ಬಿಟ್ಟು ಈ ಜ್ಞಾನವನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಸರ್ವ ಆತ್ಮರಿಗೂ ಪರಮಾತ್ಮ ತಂದೆಯಾಗಿದ್ದಾರೆ ಆತ್ಮರಾದ ನಾವೆಲ್ಲ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಆತ್ಮರಾದ ನಾವೇ ಪುನಃ ಸಹೋದರ ಸಹೋದರಿಯರಾಗುತ್ತೇವೆ ನೀವೆಲ್ಲರೂ ಒಬ್ಬ ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರ ಆತ್ಮರಾದ ನಾವು ಪರಮಾತ್ಮ ತಂದೆಗೆ ಸದಾಕಾಲಕ್ಕೂ ಸಂತಾನರಾಗಿದ್ದೇವೆ ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಶಿವ ಎಂದು ಕರೆಯಲಾಗುತ್ತದೆ ತಂದೆ ತಿಳಿಸುತ್ತಾರೆ ನನ್ನ ಹೆಸರು ಕೇವಲ ಶಿವ ಅನ್ನುವುದು ಮಾತ್ರ ಪುನಃ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಮಂದಿರಗಳನ್ನು ಕಟ್ಟಿ ನನಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಭಕ್ತಿಯ ಸಾಮಗ್ರಿ ಬಹಳಷ್ಟು ಇದೆ ಭಕ್ತಿಗೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಭಕ್ತಿಯಲ್ಲಿ ಗುರಿ ಉದ್ದೇಶ ಇಲ್ಲ ಭಕ್ತಿಯಲ್ಲಿ ಎಲ್ಲರೂ ಕೆಳಗಡೆ ಇಳಿಯುತ್ತಾರೆ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ತಮೋಪ್ರದಾನ ಆಗಿಬಿಡುತ್ತಾರೆ ಈಗ ಪುನಃ ಎಲ್ಲರೂ ಸತೋಪ್ರಧಾನ ಆಗಬೇಕು ನೀವೀಗ ಪ್ರಧಾನ ಆಗಿ ಸ್ವರ್ಗಕ್ಕೆ ಹೋಗುತ್ತೀರಾ ಉಳಿದ ಎಲ್ಲಾ ಆತ್ಮರು ಪ್ರಧಾನ ಆಗಿ ಶಾಂತಿಧಾಮಕ್ಕೆ ಹೋಗುತ್ತಾರೆ ಈ ಮಾತನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ತಂದೆ ಹೇಳುತ್ತಾರೆ ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ ಬಾಬಾ ಪತಿತರಾದ ನಮ್ಮನ್ನು ಪಾವನ ಮಾಡಲು ನೀವು ಬನ್ನಿ ಎಂದು ಈಗ ಇಡೀ ಜಗತ್ತನ್ನು ಪಾವನ ಮಾಡಲು ತಂದೆ ಬಂದಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಗಂಗಾ ಸ್ನಾನವನ್ನು ಮಾಡುವುದರಿಂದ ನಾವು ಪಾವನ ಆಗುತ್ತೇವೆ ಎಂದು ಗಂಗೆಯನ್ನು ಪತಿತ ಪಾವನಿ ಎಂದು ತಿಳಿದುಕೊಂಡಿದ್ದಾರೆ ಬಾವಿಯಿಂದ ನೀರು ಬಂತು ಅದನ್ನು ಗಂಗಾ ನದಿಯ ನೀರು ಎಂದು ತಿಳಿದುಕೊಂಡು ಅದರಲ್ಲಿ ಸ್ನಾನ ಮಾಡಲು ಪ್ರಾರಂಭ ಮಾಡಿದರು ಅದನ್ನು ಗುಪ್ತ ಗಂಗೆ ಎಂದು ತಿಳಿದುಕೊಂಡಿದ್ದಾರೆ ತೀರ್ಥಯಾತ್ರೆಗೆ ಹೋದಾಗ ಅಥವಾ ಪರ್ವತಗಳ ಮೇಲೆ ಹೋದಾಗ ಅಲ್ಲಿ ಹರಿಯುವ ನೀರನ್ನು ಗುಪ್ತ ಗಂಗೆ ಎಂದು ತಿಳಿದುಕೊಳ್ಳುತ್ತಾರೆ ಇದೆಲ್ಲ ಸುಳ್ಳಾಗಿದೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ಇನ್ನು ರಾವಣನ ರಾಜ್ಯದಲ್ಲಿ ಇರುವವರೆಲ್ಲ ಸುಳ್ಳನ್ನೇ ಹೇಳುವವರಾಗಿದ್ದಾರೆ ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಸುಳ್ಳಿನ ಮಾತೇ ಇರುವುದಿಲ್ಲ ದೇವತೆಗಳಿಗೆ ಶುದ್ಧವಾದ ಆಹಾರವನ್ನು ನೈವೇದ್ಯ ಮಾಡುತ್ತಾರೆ ಈಗ ಈ ಜಗತ್ತಂತೂ ಅಸುರಿ ರಾಜ್ಯ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಈಶ್ವರನ ರಾಜ್ಯ ಇರುತ್ತದೆ ಈಗ ಆ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಈಶ್ವರ ತಂದೆ ಬಂದು ಎಲ್ಲರನ್ನೂ ಪಾವನೆ ಮಾಡುತ್ತಾರೆ ದೇವತೆಗಳಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ಯಥಾ ರಾಜಾರಾಣಿ ತಥಾ ಪ್ರಜಾ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಪವಿತ್ರ ಆಗಿರುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪಾಪಿಗಳು ಕಾಮಿಗಳು ಕ್ರೋಧಿಗಳಾಗಿದ್ದಾರೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯುತ್ತೇವೆ ಈ ಕಲಿಯುಗಕ್ಕೆ ನರಕ ಎಂದು ಕರೆಯುತ್ತೇವೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುವಂತವರು ಒಬ್ಬ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನರಕವನ್ನು ಸ್ವರ್ಗವನ್ನಾಗಿ ಮಾಡಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಇರುವವರೆಲ್ಲ ನರಕವಾಸಿಗಳು ಪತಿತರು ಆಗಿದ್ದಾರೆ ಸತ್ಯುಗ ಅಂದರೆ ಪಾವನ ಜಗತ್ತಾಗಿದೆ ಸತ್ಯುಗದಲ್ಲಿ ಎಲ್ಲರೂ ಪಾವನ ಆತ್ಮರೇ ಇರುತ್ತಾರೆ ಸತ್ಯುಗದ ದೇವತೆಗಳು ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ ನಾವೀಗ ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತೇವೆ ಎಂದು ಹೇಳುವುದಿಲ್ಲ ಇದು ವಿಭಿನ್ನ ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ವಿಭಿನ್ನ ಪ್ರಕಾರದ ಮನುಷ್ಯರ ಸೃಷ್ಟಿಯ ವೃಕ್ಷ ಇದಾಗಿದೆ ಇದರ ಬೀಜ ರೂಪ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ ಮೊಟ್ಟ ಮೊದಲು ದೇವತೆಗಳ ರಚನೆಯನ್ನು ಪರಮಾತ್ಮ ತಂದೆ ರಚಿಸುತ್ತಾರೆ ನಂತರ ನಿಧಾನವಾಗಿ ಈ ಸೃಷ್ಟಿ ವೃದ್ಧಿಯಾಗುತ್ತ ಈಗ ಎಷ್ಟೊಂದು ಧರ್ಮಗಳು ಈ ಸೃಷ್ಟಿಯಲ್ಲಿ ಇದೆ ಮೊದಲು ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು ಆಗ ಬಹಳಷ್ಟು ಸುಖ ಇತ್ತು ಮನುಷ್ಯರು ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಈಗ ನೀವು ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಇಡೀ ಜಗತ್ತೇ ಈಗ ವಿನಾಶ ಆಗುತ್ತದೆ ನೀವು ಸ್ವಲ್ಪ ಜನ ಮಾತ್ರ ಉಳಿದುಕೊಳ್ಳುತ್ತೀರಾ ಈ ಚಕ್ರ ತಿರುಗುತ್ತಾ ಇರುತ್ತದೆ ಈಗ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗ ಇದಾಗಿದೆ ಈ ಯುಗಕ್ಕೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಕಲಿಯುಗದ ನಂತರ ಸತ್ಯುಗ ಸ್ಥಾಪನೆ ಆಗುತ್ತದೆ ನೀವೀಗ ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಓದುತ್ತೀರಾ ಅದರ ಫಲ ನಿಮಗೆ ಸತ್ಯುಗದಲ್ಲಿ ಸಿಗುತ್ತದೆ ಇಲ್ಲಿ ನೀವು ಎಷ್ಟು ಪವಿತ್ರರಾಗುತ್ತೀರೋ ಎಷ್ಟು ಶಿಕ್ಷಣವನ್ನು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇಂತಹ ಶ್ರೇಷ್ಠ ಶಿಕ್ಷಣ ಬೇರೆ ಎಲ್ಲೂ ನಿಮಗೆ ಸಿಗಲು ಸಾಧ್ಯ ಇಲ್ಲ ಈ ಶಿಕ್ಷಣದ ಸುಖ ನಿಮಗೆ ಹೊಸ ಜಗತ್ತಿನಲ್ಲಿ ಸಿಗುತ್ತದೆ ಒಂದು ವೇಳೆ ನಿಮ್ಮ ಆಂತರ್ಯದಲ್ಲಿ ಯಾವುದಾದರೂ ವಿಕಾರದ ಭೂತ ಇದ್ದರೆ ಒಂದನೆಯದಾಗಿ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ಎರಡನೆಯದಾಗಿ ನೀವು ಸತ್ಯಯುಗದಲ್ಲಿ ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ಸಂಪೂರ್ಣರಾಗಿ ಅನ್ಯರಿಗೂ ಶಿಕ್ಷಣವನ್ನು ಓದಿಸುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಷ್ಟೊಂದು ಸೆಂಟರ್ಸ್ ಇದೆ ಇನ್ನೂ ಲಕ್ಷಾಂತರ ಸಂಖ್ಯೆಯಲ್ಲಿ ಸೆಂಟರ್ ಓಪನ್ ಆಗುತ್ತದೆ ಇಡೀ ವಿಶ್ವದಲ್ಲಿ ನಿಮ್ಮ ಸೆಂಟರ್ಸ್ ಓಪನ್ ಆಗುತ್ತದೆ ಪಾಪಾತ್ಮರಿಂದ ಎಲ್ಲರೂ ಪುಣ್ಯಾತ್ಮ ಆಗಲೇಬೇಕು ಪುಣ್ಯಾತ್ಮ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ನಿಮಗೆ ಶಿಕ್ಷಣವನ್ನು ಒಬ್ಬ ಶಿವತಂದೆ ಓದಿಸುತ್ತಿದ್ದಾರೆ ಆ ತಂದೆ ಜ್ಞಾನದ ಸಾಗರ ಸುಖದ ಸಾಗರ ಆಗಿದ್ದಾರೆ ತಂದೆ ಬಂದು ಓದಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ನಮಗೆ ಓದಿಸುತ್ತಿಲ್ಲ ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಶಿವ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮಾ ತಂದೆಗೆ ಭಗವಂತನ ರಥ ಎಂದು ಗಾಯನ ಮಾಡಲಾಗುತ್ತದೆ ಈ ಬ್ರಹ್ಮನ ಶರೀರ ಭಾಗ್ಯಶಾಲಿ ರಥ ಆಗಿದೆ ಈಗ ಶಿವ ತಂದೆ ನಿಮ್ಮನ್ನು ಪದುಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತಿದ್ದಾರೆ ನೀವೀಗ ಬಹಳಷ್ಟು ಶ್ರೀಮಂತರಾಗುತ್ತೀರ ಸತ್ಯಯುಗದಲ್ಲಿ ನಿಮಗೆ ಎಂದೂ ಕಾಯಿಲೆಗಳು ಬರುವುದಿಲ್ಲ ಈಗ ನಿಮಗೆ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಪ್ರಾಪ್ತಿಯಾಗುತ್ತಾ ಇದೆ ಈ ಜಗತ್ತಿನಲ್ಲಿ ಜನರ ಬಳಿ ಬಲೆ ದನ ಇದೆ ಸಂಪತ್ತಿದ್ದರೂ ಕೂಡ ಕಾಯಿಲೆಗಳಂತೂ ಇದೆ ಸತ್ಯಯುಗದಲ್ಲಿ ಕಾಯಿಲೆಗಳೇ ಇರುವುದಿಲ್ಲ ಯಾವಾಗ ಕಾಯಿಲೆ ಇರುತ್ತದೆಯೋ ಆಗ ಅವರು ಖುಷಿಯಿಂದ ಇರಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ದುಃಖ ಅಂತೂ ಇದೆ ಸತ್ಯುಗದ ಹೆಸರು ಸುಖಧಾಮ ಸ್ವರ್ಗ ಪ್ಯಾರಡೈಸ್ ಆಗಿದೆ ಈ ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯವನ್ನು ಯಾರು ಕೊಟ್ಟರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ದೇವತೆಗಳು ಭಾರತದಲ್ಲೇ ನಿವಾಸವನ್ನು ಮಾಡುತ್ತಾರೆ ಈ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿದ್ದರು ಆಗ ಯಾವುದೇ ಪ್ರಕಾರದ ಪಾರ್ಟಿಷನ್ ಇರಲಿಲ್ಲ ಈಗ ನೋಡಿ ಎಷ್ಟೊಂದು ಪಾರ್ಟಿಷನ್ ಇದೆ ಇದು ರಾವಣನ ರಾಜ್ಯ ಆಗಿದೆ ಭೂಮಿಯನ್ನು ತುಂಡು ತುಂಡಾಗಿ ಹಂಚಿಕೊಂಡಿದ್ದಾರೆ ಭೂಮಿಗೋಸ್ಕರ ಈ ರಾವಣನ ರಾಜ್ಯದಲ್ಲಿ ಪರಸ್ಪರ ಜಗಳ ಮಾಡುತ್ತಾರೆ ಸತ್ಯಯುಗದಲ್ಲಿ ಇಡೀ ಭಾರತದ ಮೇಲೆ ದೇವಿ ದೇವತೆಗಳ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಮಂತ್ರಿಗಳೂ ಕೂಡ ಇರುವುದಿಲ್ಲ ಮಂತ್ರಿಗಳು ಯಾವಾಗ ಇರುತ್ತಾರೆ ಅಂದರೆ ಯಾವಾಗ ರಾಜರು ಬುದ್ಧಿಹೀನರಾಗಿರುತ್ತಾರೋ ಆಗ ಮಂತ್ರಿಯ ಅವಶ್ಯಕತೆ ಇದೆ ಇಲ್ಲಿ ನೋಡಿ ಎಷ್ಟು ಜನ ಮಂತ್ರಿಗಳಿದ್ದಾರೆ ಏಕೆಂದರೆ ರಾಜ ಬುದ್ಧಿಹೀನ ಆಗಿದ್ದಾರೆ ಇಲ್ಲಿರುವ ಮಂತ್ರಿಗಳೂ ಕೂಡ ತಮೋ ಪ್ರಧಾನರು ಪತಿತರು ಆಗಿದ್ದಾರೆ ಪತಿತರಿಗೆ ಪತಿತರೇ ಸಿಕ್ಕಾಗ ಪತಿತರ ಕೈಗೆ ಪತಿತರ ಕೈ ಜೋಡಣೆ ಆದಾಗ ಇನ್ನೂ ಹೆಚ್ಚು ಕಂಗಾಲಾಗುತ್ತಾರೆ ಇನ್ನೂ ಜಾಸ್ತಿ ಸಾಲವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಇರುವಂತಹ ಆಹಾರ ಧಾನ್ಯಗಳು ಮತ್ತು ಫಲಗಳು ಬಹಳಷ್ಟು ರುಚಿಕರ ಆಗಿರುತ್ತದೆ ನೀವು ಯಾವಾಗ ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರೋ ಆಗ ಸತ್ಯುಗದ ಫಲಗಳ ಮತ್ತು ಧಾನ್ಯಗಳ ರುಚಿಯ ಅನುಭವವನ್ನು ಮಾಡಿ ಬರುತ್ತೀರಾ ನೀವು ಸೂಕ್ಷ್ಮವತನಕ್ಕೂ ಹೋಗುತ್ತೀರಾ ಸ್ವರ್ಗಕ್ಕೂ ಹೋಗುತ್ತೀರಾ ಸಾಕ್ಷಾತ್ಕಾರದಲ್ಲಿ ತಂದೆ ತಿಳಿಸುತ್ತಿದ್ದಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂದು ಮೊದಲು ಭಾರತದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಂತರ ದ್ವಾಪರ ಯುಗದಿಂದ ರಾವಣನ ರಾಜ್ಯ ಪ್ರಾರಂಭ ಆಯಿತು ಈಗಂತೂ ಈ ಜಗತ್ತು ವಿಕಾರಿ ಜಗತ್ತಾಗಿದೆ ಪುನಃ ನಾವೀಗ ಪವಿತ್ರರಾಗಿ ನಿರ್ವಿಕಾರಿ ದೇವತೆಗಳಾಗುತ್ತೇವೆ ಇದು ಶಾಲೆ ಆಗಿದೆ ಭಗವಾನ್ ವಾಚ್ ಆಗಿದೆ ನಾನು ಮಕ್ಕಳಾದ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ನೀವು ಭವಿಷ್ಯದಲ್ಲಿ ಈ ರೀತಿ ದೇವತೆಗಳಾಗುತ್ತೀರಾ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಇಂತಹ ಶಿಕ್ಷಣ ಬೇರೆ ಎಲ್ಲೂ ಯಾರಿಗೂ ಪ್ರಾಪ್ತಿಯಾಗುವುದಿಲ್ಲ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಓದಿಸಿ ಹೊಸ ಜಗತ್ತಿನ ರಾಜ್ಯಧಾನಿಯನ್ನು ಕೊಡುತ್ತಾರೆ ಸರ್ವಶ್ರೇಷ್ಠ ತಂದೆ ಶ್ರೇಷ್ಠ ಶಿಕ್ಷಕ ಶ್ರೇಷ್ಠ ಸದ್ಗುರು ಒಬ್ಬ ಶಿವ ಆಗಿದ್ದಾರೆ ತಂದೆಯಿಂದ ಅವಶ್ಯವಾಗಿ ನಮಗೆ ಆಸ್ತಿ ಸಿಗಲೇಬೇಕು ಭಗವಂತ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ರಾವಣನನ್ನು ಜನ ಪ್ರತಿ ವರ್ಷ ಸುಡುತ್ತಾರೆ ರಾವಣ ಭಾರತದ ನಂಬರ್ ಒನ್ ಶತ್ರು ಆಗಿದ್ದಾರೆ ರಾವಣ ಎಲ್ಲರನ್ನೂ ಅಸುರರನ್ನಾಗಿ ಮಾಡಿಬಿಟ್ಟಿದ್ದಾನೆ ರಾವಣನ ರಾಜ್ಯ ಎರಡು ಸಾವಿರದ ಐದುನೂರು ವರ್ಷಗಳವರೆಗೆ ನಡೆಯುತ್ತದೆ ನಿಮಗೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಮಕ್ಕಳಾದ ನಿಮ್ಮನ್ನು ನಾನು ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ರಾವಣ ನಿಮ್ಮನ್ನು ದುಃಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾನೆ ರಾವಣನ ರಾಜ್ಯದಲ್ಲಿ ನಿಮ್ಮ ಆಯಸ್ಸೂ ಕೂಡ ಕಡಿಮೆ ಆಗುತ್ತದೆ ರಾವಣನ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಅಕಾಲ ಮೃತ್ಯು ಬರುತ್ತದೆ ರಾವಣನ ರಾಜ್ಯದಲ್ಲಿ ಅನೇಕ ಪ್ರಕಾರದ ಕಾಯಿಲೆ ಇದೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಈಗ ನೀವು ಸ್ವಯಂ ಅನ್ನು ಹಿಂದುಗಳು ಎಂದು ಹೇಳಿಕೊಳ್ಳುತ್ತೀರಾ ಏಕೆಂದರೆ ನೀವು ಪತಿತರಾಗಿದ್ದೀರಾ ದೇವತೆ ಎಂದು ಕರೆಸಿಕೊಳ್ಳಲು ಯೋಗ್ಯರಿಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ರಥದ ಮೂಲಕ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ಶಿವತಂದೆ ಬಂದು ಕುಳಿತು ನಿಮಗೆ ಶಿಕ್ಷಣವನ್ನು ಓದಿಸುತ್ತಾರೆ ಈ ಬ್ರಹ್ಮನ ಆತ್ಮ ಕೂಡ ಶಿಕ್ಷಣವನ್ನು ಓದುತ್ತದೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೇವೆ ಒಬ್ಬ ತಂದೆ ನಮ್ಮ ಶಿಕ್ಷಕ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ ಪುನಃ ಐದು ಸಾವಿರ ವರ್ಷದ ನಂತರ ಬಂದು ತಂದೆ ನಮಗೆ ಓದಿಸುತ್ತಾರೆ ಇದು ಜ್ಞಾನ ಆಗಿದೆ ಈ ಶಿಕ್ಷಣ ಪುನಃ ಮಾಯ ಆಗಿಬಿಡುತ್ತದೆ ನಾವೀಗ ಈ ಶಿಕ್ಷಣವನ್ನು ಓದಿ ದೇವತೆಗಳಾಗುತ್ತೇವೆ ಎರಡು ಸಾವಿರದ ಐದುನೂರು ವರ್ಷ ಸುಖದ ಆಸ್ತಿ ನಮಗೆ ಪ್ರಾಪ್ತಿಯಾಗುತ್ತದೆ ಈ ಶಿಕ್ಷಣದ ಆಧಾರದಿಂದ ಎರಡು ಸಾವಿರದ ಐದುನೂರು ವರ್ಷಗಳವರೆಗೆ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಪುನಃ ದುಃಖ ಪ್ರಾರಂಭ ಆಗುತ್ತದೆ ದುಃಖ ರಾವಣ ನಮಗೆ ಕೊಡುವ ಶಾಪ ಆಗಿದೆ ಈಗ ಭಾರತ ಬಹಳಷ್ಟು ದುಃಖಿಯಾಗಿದೆ ಈ ಜಗತ್ತು ದುಃಖಧಾಮ ಆಗಿದೆ ಎಲ್ಲರೂ ಕೂಗಿ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಈಗ ನಿಮ್ಮಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರಬಾರದು ಆದರೆ ವಿಕಾರಗಳು ನಿಮಗೆ ಅಂಟಿಕೊಂಡಿರುವ ಅರ್ಧಕಲ್ಪದ ಕಾಯಿಲೆ ಆಗಿದೆ ಅಷ್ಟು ಬೇಗ ವಿಕಾರ ಅನ್ನುವ ಕಾಯಿಲೆ ಸಮಾಪ್ತಿ ಆಗುವುದೇ ಇಲ್ಲ ಈ ಶಿಕ್ಷಣವನ್ನು ನೀವೀಗ ಚೆನ್ನಾಗಿ ಓದಬೇಕು ಲೌಕಿಕ ಶಿಕ್ಷಣವನ್ನು ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಶಿಕ್ಷಣ ಓದುವುದರಲ್ಲಿ ಫೇಲ್ ಆಗುತ್ತಾರೆ ಯಾರು ಪಾಸ್ ವಿತ್ ಆನರ್ ಆಗುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಲೌಕಿಕ ಶಿಕ್ಷಣದಲ್ಲೂ ಯಾರು ಗೌರವಾನ್ವಿತವಾಗಿ ಪಾಸ್ ಆಗುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ನಿಮ್ಮಲ್ಲೂ ಕೂಡ ಯಾರು ಬಹಳ ಚೆನ್ನಾಗಿ ಪವಿತ್ರರಾಗಿ ಅನ್ಯರನ್ನೂ ಪವಿತ್ರ ಆತ್ಮರನ್ನಾಗಿ ಮಾಡುತ್ತಾರೋ ಅವರು ತಂದೆಯ ಮೂಲಕ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಎಂಟು ಮಣಿಗಳ ಮಾಲೆ ಕೂಡ ಇದೆ ಆ ಎಂಟು ಮಣಿಗಳು ಗೌರವಾನ್ವಿತವಾಗಿ ಪಾಸ್ ಆದಂತವರು ನಂತರ ನೂರ ಎಂಟು ಮಣಿಗಳ ಮಾಲೆ ಕೂಡ ಇದೆ ಆ ಮಾಲೆಯನ್ನು ಜನ ಸ್ಮರಣೆ ಮಾಡುತ್ತಾರೆ ಮನುಷ್ಯರಿಗೆ ಈ ಮಾಲೆಯ ಮಣಿಯ ರಹಸ್ಯ ಗೊತ್ತಿಲ್ಲ ಮಾಲೆಯ ಮೇಲೆ ಹೂವಿದೆ ನಂತರ ಎರಡು ಮಣಿಗಳು ಇದೆ ಸ್ತ್ರೀ ಪುರುಷರು ಇಬ್ಬರೂ ಕೂಡ ಈಗ ಪವಿತ್ರರಾಗುತ್ತೀರ ಮೊದಲು ಈ ದೇವತೆಗಳು ಪವಿತ್ರ ಆಗಿದ್ದರು ಪವಿತ್ರ ಇದ್ದಾಗ ಸ್ವರ್ಗವಾಸಿಗಳು ಎಂದು ಹೇಳಿಸಿಕೊಳ್ಳುತ್ತಿದ್ದಿರಿ ಈಗ ಪುನಃ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪತಿತ ಆಗಿಬಿಟ್ಟಿದೆ ಈಗ ನಾವು ಪವಿತ್ರ ಆಗಿ ಪಾವನ ಜಗತ್ತಿಗೆ ಪುನಃ ಹೋಗುತ್ತೇವೆ ವಿಶ್ವದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ವಿಕಾರಿ ರಾಜರು ನಿರ್ವಿಕಾರಿ ರಾಜರ ಮಂದಿರವನ್ನು ಕಟ್ಟಿ ಅವರ ಪೂಜೆಯನ್ನು ಮಾಡುತ್ತಾರೆ ಅವರು ಪುನಃ ಪೂಜ್ಯರಿಂದ ಪೂಜಾರಿ ಆಗುತ್ತಾರೆ ವಿಕಾರಿ ಆಗುವುದರಿಂದ ಪ್ರಕಾಶದ ಕಿರೀಟ ಸಮಾಪ್ತಿಯಾಗಿ ಬಿಡುತ್ತದೆ ವಿಕಾರಿ ರಾಜರಿಗೆ ಪ್ರಕಾಶದ ಪ್ರಭಾವಳಿಯ ಕಿರೀಟ ಇರುವುದಿಲ್ಲ ಅದೇ ರೀತಿ ಈ ಆಟ ಮಾಡಲ್ಪಟ್ಟಿದೆ ಇದು ಬೇಹದ್ದಿನ ಅದ್ಭುತವಾದ ನಾಟಕ ಆಗಿದೆ ಮೊದಲು ಒಂದೇ ಧರ್ಮ ಇರುತ್ತದೆ ಅದಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ಪುನಃ ಅನೇಕ ಧರ್ಮಗಳು ಬರುತ್ತದೆ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ತಂದೆ ನಮಗೆ ತಿಳಿಸುತ್ತಿದ್ದಾರೆ ಭಗವಂತ ಅಂತೂ ಒಬ್ಬರೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಭಗವಂತ ಶಿಕ್ಷಕಾಗಿ ಓದಿಸುತ್ತಿದ್ದಾರೆ ಆದ್ದರಿಂದ ಬಹಳ ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪವಿತ್ರರಾಗಿ ಅನ್ಯರನ್ನು ಪವಿತ್ರರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಆಂತರ್ಯದಲ್ಲಿ ಕಾಮ ಕ್ರೋಧ ಮುಂತಾದ ಏನೆಲ್ಲ ವಿಕಾರದ ಭೂತಗಳು ಪ್ರವೇಶ ಆಗಿದೆಯೋ ಆ ವಿಕಾರದ ಭೂತಗಳನ್ನು ಹಾಕಬೇಕು ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ವರದಾನ ಅನುಭವದ ಶಕ್ತಿಯ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರದಿಂದ ಭಿನ್ನರಾಗಿ ಇರುವಂತಹ ಮಾಯಾ ಜೀತರಾಗಿ ಈ ಹಳೆಯ ದೇಹದ ಸ್ವಭಾವ ಮತ್ತು ಸಂಸ್ಕಾರ ಬಹಳ ಕಠೋರವಾದ ಸ್ವಭಾವ ಸಂಸ್ಕಾರ ಆಗಿದೆ ಈ ಹಳೆಯ ಸಂಸ್ಕಾರ ಮಾಯಾ ಜೀತರಾಗುವಾಗ ಬಹಳ ದೊಡ್ಡ ವಿಘ್ನ ರೂಪಾಗಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ ಈ ಸ್ವಭಾವ ಸಂಸ್ಕಾರ ಅನ್ನುವ ಹಾವು ಯಾವಾಗ ಸಮಾಪ್ತಿಯಾಗುತ್ತದೆಯೋ ಆಗ ಅದರ ಒಂದು ಗೆರೆ ಮಾತ್ರ ಉಳಿಯುತ್ತದೆ ಆ ಒಂದು ಗೆರೆ ಸ್ವಭಾವ ಸಂಸ್ಕಾರದ ಒಂದು ಹಾವಿನ ಗೆರೆ ಉಳಿದರೂ ಕೂಡ ಸಮಯಕ್ಕೆ ಸರಿಯಾಗಿ ಆ ಸ್ವಭಾವ ಸಂಸ್ಕಾರ ಅನ್ನುವಂತಹ ಒಂದು ಸಣ್ಣ ಗೆರೆ ಕೂಡ ನಮಗೆ ಮೋಸ ಮಾಡುತ್ತದೆ ಕೆಲವು ಬಾರಿ ಮಾಯೆ ನಮ್ಮನ್ನು ಇಷ್ಟೊಂದು ವಶೀಭೂತ ಮಾಡಿಕೊಳ್ಳುತ್ತದೆ ಆಗ ನಮಗೆ ತಪ್ಪು ಕೂಡ ತಪ್ಪು ಎಂದು ಅನುಭವ ಆಗುವುದಿಲ್ಲ ಕೆಲವೊಮ್ಮೆ ಮಕ್ಕಳು ಮಾಯೆಗೆ ಎಷ್ಟು ವಶ ಆಗುತ್ತಾರೆ ಅಂದರೆ ಆಗ ಮಕ್ಕಳಿಗೆ ತಪ್ಪು ಕೂಡ ತಪ್ಪು ಎಂದು ಅನಿಸುವುದಿಲ್ಲ ಪರವಶ ಆಗಿಬಿಡುತ್ತಾರೆ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮತ್ತು ಅನುಭವದ ಶಕ್ತಿಯ ಮೂಲಕ ಆಂತರ್ಯದಲ್ಲಿ ಅಡಗಿರುವಂತಹ ಸ್ವಭಾವ ಸಂಸ್ಕಾರದಿಂದ ಭಿನ್ನಾಗಿ ಆಗ ನೀವು ಮಾಯಾ ಜೀತರಾಗುತ್ತೀರಾ ಶ್ಲೋಗನ್ ವಿದೇಹಿತನದ ಅಭ್ಯಾಸವನ್ನು ಮಾಡಿ ಈ ಅಭ್ಯಾಸ ಅಚಾನಕ್ನ ಪೇಪರ್ನಲ್ಲಿ ನಿಮ್ಮನ್ನು ಪಾಸ್ ಮಾಡಿಸುತ್ತದೆ ಇದ್ದಕ್ಕಿದ್ದಂತೆ ಏನೆಲ್ಲ ಪರೀಕ್ಷಾ ಪೇಪರ್ ಬರುತ್ತದೆಯೋ ಆ ಪೇಪರ್ನಲ್ಲಿ ಪಾಸ್ ಆಗಬೇಕು ಅಂದರೆ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ